ಒಪ್ಪಿದ್ರಿ ಇವತ್ತು ನಾವು. ಅವ್ರು ಹೇಳ್ದ್ರೆ ಹಂಗೆ ನಮ್ಮದು ಕರೆನೋ ಅಂತಾರೆ, ಇನ್ನೊಬ್ರು ಕರೆನ ಅಂತಾರೆ. ಓಲ್ಡ್ ಟೆಸ್ಟಮೆಂಟ್ದ ಅನೇಕ ದಂತಗತಿಗಳು ಬರ್ತಾವೆ, ಅದು ನಮ್ಮದು ಕರೆನ ಅಂತಾರೆ. ಈ ಖುರಾನದಲ್ಲಿಯೂ ಅಲ್ಲೂ ದಂತಗತಿಗಳು ಬರ್ತಾವೆ, ಅವರು ಕರೆನ ಅನ್ನೋದು ನಾವು. ಅವ್ರು ನೋಡಿ ನಾವು ಅಪಾಯ ಮಾಡೋದು, ನಮ್ಮ ನೋಡಿ ಅವ್ರು ಅಪಾಯ ಮಾಡೋದು, ಇದರಿಂದ ಏನಾಗುತ್ತದೆ? ಅವ್ರು ನಂಬಿಕೆಪ್ಪ ನಂಬಲೇ, ನಾವು ನಂಬಿಡೋ ಅದನ್ನು. ಆದ್ರೆ ಇಡೀ ವಿಶ್ವದ ಮೇಲೆ ನೀರಾಗೊಂಡಾಗ ವಿಶ್ವದ ಜನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ನಮ್ಮ ಶ್ರೇಷ್ಠ ರಾಜ್ಯಪಾಲೆ ಆದಂತಹ ನಮ್ಮ ಆನಂದಿ ಬೆಹನ್ ಅವರು ವಿಚಾರ ಮಾಡಬೇಕಾಗ್ಯದ. ಅದೇ ರೀತಿಯಾಗಿ ಇನ್ನುಳಿದ ನಮ್ಮ ಭಾಜಪ ಗೆಳೆಯರು ಸಹ ವಿಚಾರ ಮಾಡಬೇಕಾಗ್ಯದ. ನಮ್ಮ ಇವರೆಲ್ಲರೂ ನಮ್ಮ ದೇಶದ ಪ್ರೊಡಕ್ಟ್ ರೀ, ಇವರು ಬುದ್ಧಿವಂತರೆಲ್ಲರೂ. ಇದರಲ್ಲಂತೂ ಎರಡು ಮಾತೇ ಇಲ್ಲ, ಈ ದೇಶವನ್ನು ಕಟ್ಟಲು ಅವರು ಪ್ರಯತ್ನ ಮಾಡಿದ್ದಾರೆ. ಆದರೆ ಕಲ್ಪನೆಗಳ ನೆಲೆಗಟ್ಟಿನಲ್ಲಿ ನಾವು ಸತ್ಯಗಳು ಹೇಳಿಕೊಂಡಾಗ ಜಗದ ಮುಂದೆ ನಾವು ಅಪಾಶಕ್ಕೊಳಗಾಗಬಾರ್ದಲ್ಲ. ಇದ್ರ ಸಲುವಾಗಿ ನಾವು ಇವತ್ತು ವಿಷಯ ತೆಗೆದುಕೊಳ್ಳೋದು. ಇಲ್ಲ ಆನಂದಿ ಬೇರೆ ಖಂಡನೆ ಮಾಡಬೇಕು, ಟೀಕೆ ಮಾಡಬೇಕು, ಸುಳ್ಳು ಹೇಳಿದ್ದಾರೆ, ಬಾರಿಷ್ ಹೇಳಿದ್ದಾರೆ, ಹಾಗೆ ಹೀಗೆ ನಾವು ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಅವಶ್ಯಕತೆಯೂ ಇಲ್ಲ, ಯಾಕಂದ್ರೆ ಆ ಸ್ಟೇಟ್ಮೆಂಟ್ ಮೇಲೆ ಗೊತ್ತಾಗಿಬಿಡ್ತದೆ ಅವ್ರ ಮೆಂಟಾಲಿಟಿ ಏನಿದೆ ಇವತ್ತು ಯಾವ ಹಂತದಲ್ಲಿದ್ದಾರೆ ಅಂತೇಳಿ. ಅದಕ್ಕೆ ಅವ್ರು ಆದರೂ ಸಹ ಇನ್ನೂ ಅಭ್ಯಾಸ ಮಾಡಲಿ. ಯಾಕಂತಂದರೆ ನಾವು ಸುಳ್ಳಂತೂ ಅಂತ ಇಲ್ಲ. ಭರದ್ವಾಜಮಣಿ ಎಲ್ಲೇ ಮೊದಲು ಅವ್ರ ಅಸ್ತಿತ್ವವನ್ನು ಪ್ರೂವ್ ಮಾಡಿರಿ, ಭರದ್ವಾಜಮಣಿದ ಅಸ್ತಿತ್ವ ಪ್ರೂವ್ ಮಾಡಿರಿ, ವಾಲ್ಮೀಕಿ ಅವ್ರು ಯಾವ ಕಾಲದಲ್ಲಿ ಪ್ರೂವ್ ಮಾಡಿ. ಇನ್ನೂ ರಾಮಾಯಣದ ಕಾಲ ಡಿಸೈಡ್ ಆಗ್ತಾ ಇಲ್ಲ, ಯಾವಾಗ ಬರೋದು, ಇನ್ನು ರಾಮ ವಾಲ್ಮೀಕಿ ಬರೋದು ಅಂತ ಹೇಳ್ತೀವಿ ನಾವು, ಅದಕ್ಕೊಂದು ಕತ್ತಿಗಳಿತಾವೆ ಇನ್ನು ಹೇಳ್ತೀವಿ, ಅದು ನಂಬುತ್ತೀವಿ ಇಲ್ಲಂತಲ್ಲ. ಯಾಕೆ ಗ್ರಂಥದಲ್ಲ ಮುಂದೆ ಹಂಗೆ ಭಾರದ್ವಾಜ ವಿಷಯಗಳು ಚರ್ಚೆ ಅದು, ಅದನ್ನು ನಂಬೋಣ. ಅದು ವಿಮಾನ ಮಾಡಿದ್ರು ಅನ್ನೋದು, ಮತ್ತೇನು ಮಾಡಿದ್ರು ಅನ್ನುವಂಥ ವಿಷಯಗಳು ಇವೆಲ್ಲ ವೈಜ್ಞಾನಿಕ ಇವತ್ತು ನಾವು 21st ಶತಮಾನದಲ್ಲಿ ಆವಿಷ್ಕಾರಗಳಾಗಿದಾವಲ್ಲ, ಅವುಗಳ ನೆಲೆಗಟ್ಟಿನಲ್ಲಿ ನಾವು ಒಪ್ಪಿಕೊಳ್ತಾ ಬಂದಿದ್ದೀವಿ. 19th ಶತಮಾನದಲ್ಲಿ ಆಗಿದಾವೆ. ಗ್ರಂಥ ರಚನೆ ಬರೆಯೋದ್ರಲ್ಲಿ ಇರ್ಬೋದು, ಏನಪ್ಪ ಹಿಂದಿನ ಅವ್ರು ಬರೆದಿರ್ಬೋದಿಲ್ಲ ಅಂತಲ್ಲ, ಅವ್ರು ಹೇಳಿದ ಸತ್ಯಗಳು ಇಲ್ಲ ಅಂತ ಅನ್ನಲಿಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ಅವ್ರು ಗುಡಿಗಳನ್ನು ಕಟ್ಟಿದ್ದು ಮಾಡಿದ್ದು ಅದ್ಭುತವಾದ ಗಿಡಗಳನ್ನು ಗುಡಿಗಳನ್ನು ಕಟ್ಟಿದ್ದಾರೆ. ಕೈಲಾಸನಾಥ ದೇವಾಲಯ ಅದು ನೆನಪಿಸ್ಕೊಂಡು ನಮ್ಗೆ ಗಾಬ್ ಆಗ್ತೀವಿ. ಎಷ್ಟು ಸೈಂಟಿಫಿಕ್ ಇಟ್ಟಿದ್ದಾರೆ, ಅದನ್ನ ಒಪ್ಕೊಳ್ಬೇಕು. ಅದನ್ನು ಒಂದು ಕಲ್ಲು ಕಟ್ಕೋತು ಕಟ್ಕೋತು ಬರ್ತಾರೆ, ಗೋಮಿಟೇಷನ್ನ ಒಂದು ಕಲ್ಲು ಕಟ್ಕೋತು ಬರ್ತಾರೆ, ಆ ಅದ್ಭುತ ಕಲೆಯನ್ನು ಒಪ್ಕೊಳ್ಬೇಕಾಗ್ತದೆ. ಹಾಗಂದರೆ ಇದನ್ನು ಎಲ್ಲನೂ ಒಪ್ಪುವಂತ ಅಂದಾಗ ಸಹಜವಾಗಿ ಭಯ ಆಗ್ತದೆ, ಇದು ಅಲ್ಲಪ್ಪ ಇದು ಅಂತಾನೆ. ಹೌದು, ಆವತ್ತಿನ ಕಲಾಕಾರ ಆಗಿರ್ಬೋದು ಅಥವಾ ಶಿಲ್ಪಿನೂ ಸೈಂಟಿಸ್ಟ್ನ ರೀ, ಇಂಥ ನಮ್ಮಲ್ಲಿ ಅನೇಕ ಗುರಿಗಳು ನೋಡಿ, ಅನೇಕ ಅಜಂತ ಎಲ್ಲೋರ ಇನ್ನುಳ ಕಡೆಗಳಲ್ಲಿ ಅವರು ಕಲರ್ ಯೂಸ್ ಮಾಡಿದ್ದು, ಇವುಗಳನ್ನೆಲ್ಲನೂ ಒಪ್ಪಣ. ಆದರೆ ಒಪ್ಪನು ಒಪ್ಪನು ಅಂತೇಳಿ ಅತಿರೇಕದ ನಂಬಿಕೆಗಳನ್ನು ಅತಿರೇಕ ವಿಚಾರಗಳನ್ನು ಅಲ್ಲ, ಕಲ್ಪನೆಯಲ್ಲಿ ಅಡ್ಡಿಲ್ಲ. ಹೌದು, ಕಾಲ್ಪನಿಕವಾಗಿ ಏನೋ ಭರದ್ವಾಜ ಅವರು ಕಂಡಿರ್ಬೋದು ಮಾಡಿರ್ಬೋದು ಅಂತ ಹೇಳೋಣ. ಆದರೆ ನಾವು ಇವತ್ತು ಅದೇ ಕಾಲಕ್ಕೆ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಂಡು ಇನ್ನೂ ಅಭ್ಯಾಸ ಮಾಡೋದ್ರದ್ದು ಭಾಳದ್ರೆ ನಮಗೆ ಇನ್ನೂ ಈ ಒಂದು ಭೂಗರ್ಭದಲ್ಲೇನು ರೀ, ಅಥವಾ ಭೂಮಿ ಮೇಲೆ ರೀ, ಅಥವಾ ಆಕಾಶದಲ್ಲೇನು ರೀ, ಅಥವಾ ಈ